ಮುಂಜಾನೆ ಮಕ್ಕಳ ನಿನ್ನೆಯ ತರಗತಿಯಲ್ಲಿ ಯಾವ ಒಂದು ಪಾಠದಲ್ಲಿ ತಿಳ್ಕೊಂಡಿದ್ವಿಯಪ್ಪ ಅಂದ್ರೆ ಸತ್ಯವಂತ ಬಾಲಕ್ರಮ ಎಂಬ ಪಾಠದಲ್ಲಿ ತಿಳ್ಕೊಂಡಿದ್ವಿಯಲ್ವಾ. ಮಕ್ಕಳ ಸತ್ಯವಂತ ಬಾಲಕ ಪಾಠದಲ್ಲಿ ಕೆಲವು ಗಣ್ಯ ವ್ಯಕ್ತಿಗಳ ಬಗ್ಗೆ ಪರಿಚಯ ಮಾಡ್ಕೊಂಡಿದ್ವಿ ಅಲ್ವಾ ಮಕ್ಕಳೇ. ಗಣ್ಯ ವ್ಯಕ್ತಿಗಳು ಅಂದ್ರೆ ಯಾರು ಮಕ್ಕಳ? ಗಣ್ಯ ವ್ಯಕ್ತಿಗಳು ಅಂದ್ರೆ ಏನಾದ್ರೂ ಒಂದು ಸಾಧನೆಯನ್ನ ಮಾಡಿರುವಂತವ್ರಿಗೆ ನಾವು ಗಣ್ಯ ವ್ಯಕ್ತಿಗಳು ಅಂತ ಹೇಳ್ತೀವಿ. ಯಾರ್ಯಾರಿದ್ರು ಆ ಪಾಠದಲ್ಲಿ ಗಣ್ಯ ವ್ಯಕ್ತಿಗಳು? ಎಸ್ ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ, ಅಂಬೇಡ್ಕರ್, ಎಪಿಜೆ ಅಬ್ದುಲ್ ಕಲಾಂ, ಮದರ್ ತೆರೇಸಾ ಹೊಸದನೆ, ಮತ್ತೆ ರಾಧಾಕೃಷ್ಣನ್, ಸಾಲುಮತ ತಿಮ್ಮಕ್ಕ, ಪ್ರತಿಭಾ ಪಾಟೀಲ್, ಹೀಗೆ ಸುಮಾರು ಕೆಲವು ಗಣ್ಯ ವ್ಯಕ್ತಿಗಳಿಗೆ ನಾವು ಇಲ್ಲಿ ಪರಿಚಯ ಮಾಡ್ಕೊತೀವಿ ಅಲ್ವಾ ಮಕ್ಕಳ. ಅವರೆಲ್ಲ ತುಂಬಾ ಸಾಧನೆಯ ಮಾಡಿದಂತಹ ವ್ಯಕ್ತಿಗಳು. ಒಂದು ಸಾಧನೆಯ ದೊಡ್ಡ ಸಾಧನೆಯನ್ನ ಮಾಡಿದಂತಹ ವ್ಯಕ್ತಿಗಳು ಅಂತವರಿಗೆ ನಾವು ಗಣ್ಯ ವ್ಯಕ್ತಿಗಳು ಅಂತ ಹೇಳಿ ಕರಿತೀವಿ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಒಂದು ಪ್ಯಾರವನ್ನ ಒಂದು ಪಾಠದಲ್ಲಿ ತಿಳ್ಕೊಂಡು ಒಂದು ಪ್ಯಾರದ ಪಾಠವನ್ನು ಓದ್ಬಿಟ್ಟು ಅದರ ಅರ್ಥವನ್ನ ಹಾಗೆ ಅದರಲ್ಲಿ ಬರುವಂತ ಹೊಸ ಪದಗಳ ಅರ್ಥವನ್ನು ಕೂಡ ತಿಳ್ಕೊಂಡಿದ್ವಿ ಅಲ್ವಾ ಮಕ್ಕಳೇ. ಎಲ್ಲಿ ತಿಳಿಸಿದ್ವಿ ನಾವು? ನಿನ್ನೆ ತರಗತಿಯಲ್ಲಿ ಯಾವ ಒಂದು ವಿಷಯದ ಬಗ್ಗೆ ತಿಳಿಸಿದ್ವಿ ನಿನ್ನೆ ಒಂದು ಪಾಠದಲ್ಲಿ ಹೇಳಿ. ಎಲ್ಲರ ಪಠ್ಯ ಪುಸ್ತಕ ಓಪನ್ ಮಾಡ್ಕೊಳ್ಳಿ. ಓಕೆ, ನಿನ್ನೆ ತರಗತಿಯಲ್ಲಿ ಒಂದು ಪ್ಯಾರವನ್ನ ಮಾಡಿದ್ವಿ ಅಲ್ವಾ. ಏನದು? ಗುರುಗಳು ತರಗತಿ ಬರ್ತಾರೆ, ಗುರುಗಳು ತರಗತಿ ಬರೋದನ್ನ ಮಕ್ಕಳೆಲ್ಲ ಗಮನಿಸ್ತಾರೆ. ಮಕ್ಕಳು ಗಮನಿಸಿದ ನಂತರ ಗುರುಗಳು ಒಳಗಡೆ ಬಂದ ನಂತರ ಮಕ್ಕಳು ಸುಮ್ಮನೆ ಕುಳಿತುಕೊಳ್ತಾರೆ. ಆಗ ಮಕ್ಕಳೆಲ್ಲ ಗುರುಗಳಿಗೆ ವಂದನೆಯನ್ನು ಹೇಳ್ತಾರೆ. ಗುರುಗಳು, ನಾವು ಈ ದಿನದ ಪಾಠವನ್ನು ಪ್ರಾರಂಭ ಮಾಡೋಣ ಬೇಕು ಅಂತ ಹೇಳ್ತಾರೆ ಮಕ್ಕಳು. ಆಗಲಿ ಅಂತ ಹೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ನಾನು ನಿನ್ನೆ ದಿನ ಕೊಟ್ಟಿರುವಂತಹ ಲೆಕ್ಕಗಳನ್ನ ಕೊಟ್ಟಿದ್ದೆ. ನಿನ್ನೆ ಕೆಲವು ಮನೆ ಕೆಲಸಕ್ಕೆ ನೀವು ಹೋಮ್ ವರ್ಕ್ಗೆ ನಿಮಗೆ ಲೆಕ್ಕಗಳನ್ನ ಕೊಟ್ಟಿದ್ದೆ, ಯಾರು ಮಾಡ್ಕೊಂಡು ಬಂದಿದ್ದೀರಾ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಎಲ್ಲ ಮಕ್ಕಳು ಏನ್ ಮಾಡ್ತಾರೆ? ಮೌನವಾಗಿ ಕುಳಿತುಕೊಳ್ತಾರೆ. ಆದ್ರೆ ಅದರಲ್ಲಿ ಒಬ್ಬ ಬಾಲಕ ಏನ್ ಅಂತ ಹೇಳ್ತಾನೆ, ಗುರುಗಳೇ ನಾನು ಆ ಈ ಲೆಕ್ಕಗಳನ್ನ ಮಾಡಿ ತಂದಿದ್ದೇನೆ ಅಂತ ಹೇಳ್ತಾರೆ. ಆಗ ಗುರುಗಳೆಲ್ಲ ಏನ್ ಮಾಡ್ತಾರೆ? ಆ ಬಾಲಕ ಮಾಡ್ಕೊಂಡು ಬಂದಿರುವಂತಹ ಲೆಕ್ಕಗಳನ್ನ ಪರೀಕ್ಷಿಸ್ತಾರೆ. ಪರಿಶೀಲಿಸಿದ ನಂತರ ಅವೆಲ್ಲ ತಪ್ಪಾಗಿರ್ತಾವ ಮಕ್ಕಳೇ? ಇಲ್ಲ, ಎಲ್ಲಾ ಲೆಕ್ಕಗಳು ಕೂಡ ಸರಿಯಾಗಿರ್ತವೆ. ಆಗ ಗುರುಗಳಿಗೆ ಆ ಹುಡುಗನನ್ನ ಕಂಡುಬಿಟ್ಟು ಆ ಬಾಲಕನನ್ನ ನೋಡ್ಬಿಟ್ಟು ತುಂಬಾ ಹೆಮ್ಮೆಯಾಯಿತು, ಅಭಿಮಾನವಾಯಿತು, ಅವರಿಗೆ ತುಂಬಾ ಪ್ರೀತಿ ಬಂತು. ಆಗ ಹುಡುಗ ಹಿಂದಿನ ಬೆಂಚಿನ ಕೊಂಡಿರ್ತಾನೆ. ಆಗ ಗುರುಗಳು ಏನ್ ಮಾಡ್ತಾರೆ? ನೀನು ಬುದ್ಧಿವಂತ, ಭೇಷಿ, ಚಾಣ, ಬಾಬು ಮುಂದಿನ ಸಾಲಿ ನಂದ್ಕೊಳ್ತು ಅಂತ ಹೇಳಿ ಹೇಳ್ತಾರೆ. ಆದ್ರೆ ಹುಡುಗ ಬರ್ತಾನ ಮುಂದಕ್ಕೆ ಬರೋದಿಲ್ಲ. ಅವನು ಏನ್ ಮಾಡ್ತಾನೆ? ನಿಂದಲ್ಲಿಯೇ ನಿಂತ್ಕೊಂಡಿರ್ತಾನೆ. ಒಂದು ಹೆಜ್ಜೆಯನ್ನು ಕೂಡ ಮುಂದಿಟ್ಟೋದಿಲ್ಲ. ನಂತರದಲ್ಲಿ ಅವನ ಕಣ್ಣುಗಳಲ್ಲಿ ಏನ್ ತುಂಬಿಕೊಂಡಿತ್ತು? ನೀರು ತುಂಬಿಕೊಂಡಿತ್ತು. ಯಾಕೆ? ಇಲ್ಲಿವರೆಗೂ ನಾವು ನಿನ್ನೆ ತರಗತಿಯಲ್ಲಿ ಪಾಠವನ್ನ ಮಾಡಿದ್ವಿ ಅಲ್ವಾ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ಇದರ ಮುಂದಿನ ಪಾಠ, ಅವನ ಕಣ್ಣಿನಲ್ಲಿ ನೀರು ಯಾಕೆ ತುಂಬಿಕೊಳ್ತು? ಗುರುಗಳೇನ ಅವನಿಗೆ ಬೇಷ ನೀನ್ ಜಾಣ ಬಾ ಮುಂದಿನ ಸಲ ಕುತ್ಕೊಂಡು ಒಳ್ಳೆ ಮಾತನೇ ಹೇಳಿದ್ರು, ಆದ್ರೂ ಕೂಡ ಅವರ ಹುಡುಗನಿಗೆ ಕಣ್ಣಲ್ಲಿ ನೀರು ಬಂತು. ಯಾಕೆ ಬಂತು ನೀರು? ಅದನ್ನ ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಎಸ್, ನೋಡ್ಕೊಳ್ತೀರಾ ಎಲ್ಲರೂ ಪಠ್ಯ ಪಾಠವನ್ನ? ಓಕೆ, ನಾನು ಓದ್ತಾ ಹೋಗ್ತೀನಿ, ಗಮನಿಸಿ. ಓಕೆ, ಹುಡುಗ ಅಳುವುದನ್ನು ಕಂಡು ಗುರುಗಳಿಗೆ ಆಶ್ಚರ್ಯವಾಯಿತು. ಏಕಪ್ಪ, ನಿನಗೆ ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ಳಲು ಇಷ್ಟವಿಲ್ಲವೇ ಎಂದು ಕೇಳಿದರು. ಆ ಬಾಲಕನಿಗೆ ಸುಳ್ಳು ಹೇಳಲು ಮನಸ್ಸು ಬರಲಿಲ್ಲ. ಅದಕ್ಕಾಗಿ ಅವನು, ನನ್ನನ್ನು ದಯವಿಟ್ಟು ಕ್ಷಮಿಸಿ ಗುರುಗಳೇ, ನಾನು ಲೆಕ್ಕಗಳನ್ನು ಸ್ವತಃ ಮಾಡಿಲ್ಲ, ಬೇರೆಯವರ ನೆನಪಿನಿಂದ ಮಾಡಿಕೊಂಡು ಬಂದಿದ್ದೇನೆ ಎಂದು ಹೇಳಿದರು. ಗುರುಗಳಿಗೆ ಬಾಲಕನ ಪ್ರಾಮಾಣಿಕತೆಯನ್ನು ಕಂಡು ಅಚ್ಚರಿ ಮತ್ತು ಆನಂದವಾಯಿತು. ಬಾಲಕನಿಗೆ, ಮಗು ನೀನು ಸತ್ಯವನ್ನು ಹೇಳಿದ್ದೀಯ, ನನಗೆ ತುಂಬಾ ಮೆಚ್ಚುಗೆಯಾಯಿತು.
ಇದೇ ಗುಣವನ್ನು ಸದಾಕಾಲ ಕಾಪಾಡಿಕೋ. ಜೀವನದಲ್ಲಿ ನೀನು ದೊಡ್ಡ ವ್ಯಕ್ತಿಯಾಗುತ್ತೀಯ. ನೆಕ್ಸ್ಟ್ ಪುಟಕ್ಕೆ ಬನ್ನಿ ಎಂದು ಹರಸಿದರು. ಎಲ್ಲರಿಗೂ ತಿಳಿಯುವಂತೆ ತಾವೇ ಲೆಕ್ಕ ಮಾಡಿ ತೋರಿಸಿದರು. ಮಕ್ಕಳಿಗೆ ಸಂತೋಷವಾಯಿತು. ಮುಂದೆ ಗುರುಗಳ ಮಾತು ಸತ್ಯವಾಯಿತು. ಆ ಸತ್ಯವಂತ ಬಾಲಕನೇ ಗೋಪಾಲಕೃಷ್ಣ ಗೋಖಲೆಯವರು. ಇವರನ್ನು ಮಹಾತ್ಮ ಗಾಂಧೀಜಿಯವರು ತಮ್ಮ ರಾಜಕೀಯ ಗುರುಗಳೆಂದು ಸ್ವೀಕರಿಸಿದ್ದರು. ಗೋಖಲೆಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ಇವರು ಮಹಿಳೆಯರಿಗೂ ಶಿಕ್ಷಣ ಬೇಕೆಂದು ಹೇಳಿದರು. ಶಿಕ್ಷಣದ ಮೂಲಕ ಜನರಲ್ಲಿ ರಾಜಕೀಯ ಜಾಗೃತಿ ಮೂಡಿಸಿದರು. ನಾವೆಲ್ಲರೂ ಭಾರತ ದೇಶದ ಪ್ರಜೆಗಳು ಎನ್ನುವ ಮನೋಭಾವನೆಯನ್ನು ಬೆಳೆಸಿದರು. ನೋಡಿ ಮಕ್ಕಳೇ, ಬೆಳೆಸಿರಿ ಮೊಳಕೆಯಲ್ಲಿ. ನೋಡಿ ಏನಂತ ಇದೆ, ಬೆಳೆಸಿರಿ ಮೊಳಕೆಯಲ್ಲಿ. ಅಂದ್ರೆ ಇದೊಂದು ಗಾದೆ ಮಾತು, ಇದು ಗಾದೆ ಮಾತು. ಮಕ್ಕಳೇ ಬೆಳೆಸಿರಿ ಮೊಳಕೆಯಲ್ಲಿ ಅಂದ್ರೆ ಈ ಪಾಠದಿಂದ ನಾವು ಒಂದು ನೀತಿಯನ್ನು ಏನ್ ತಿಳ್ಕೋಬೋದಪ್ಪ ಅಂದ್ರೆ, ಬೆಳೆಸಿರಿ ಮೊಳಕೆಯಲ್ಲಿ ಅಂದ್ರೆ ಬೆಳೆ ಅಂದ್ರೆ ಏನ್ ಮಕ್ಕಳೇ, ಪೈರು ಅಲ್ವಾ. ಇದು ನಂತರದಲ್ಲಿ ಹೇಳ್ತೀನಿ ನಾನು. ಈಗ ಆ ಪಾಠದ ಅರ್ಥವನ್ನ ತಿಳ್ಕೊಳ್ಳೋಣ, ಹಾಗೆ ಈ ಪಾಠದಲ್ಲಿ ಬರುವಂತ ಹೊಸ ಪದಗಳ ಅರ್ಥವನ್ನು ಕೂಡ ತಿಳ್ಕೊಳ್ಳೋಣ. ಮಾಡ್ಕೊಂಡು ಬಂದಿದ್ದೆ ಮ್ಯಾಮ್, ಅದು ಮನೇಲಿದೆ ಪುಸ್ತಕ, ನಾನು ನೋಡ್ಸು ಮನೇಲಿ ಬಿಟ್ಟು ಬಂದೆ
ಅಂತ ಹೇಳ್ತೀರ. ಆದ್ರೆ ಈ ಹುಡುಗ ಹಾಗೆ ಇಲ್ಲ. ಅವನು ಹೇಳ್ದ, ನಾನು ಈ ಲೆಕ್ಕಗಳನ್ನ ಸ್ವತಃ ಮಾಡಿಲ್ಲ, ಬೇರೆಯವ್ರ ಜೊತೆ ಹೇಳಿಸ್ಕೊಂಡು ನಾನು ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಸತ್ಯವನ್ನ ಹೇಳ್ದ. ನೋಡಿ, ಅದಕ್ಕೋಸ್ಕರ ನೀವು ಕೂಡ ಈ ರೀತಿ ಗುಣಗಳನ್ನ ಬೆಳೆಸ್ಕೊಳ್ಳಿ ಅಂತಲೇ ನಿಮಗೆ ಈ ತರ ಪಾಠಗಳನ್ನ ಕೊಟ್ಟಿರೋದು. ನೀವು ಕೂಡ ಈ ಬಾಲಕನ ಹಾಗೆ ಸತ್ಯವನ್ನ ಒಪ್ಕೋಬೇಕು, ಸತ್ಯವನ್ನ ಹೇಳ್ಬೇಕು, ಸುಳ್ಳನ್ನ ಒಪ್ಕೋಬೇಕು, ಸತ್ಯವನ್ನ ಹೇಳ್ಬೇಕು. ಆಗ ಮಾತ್ರ ನಾವು ಮುಂದೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಗುರುಗಳಿಗೆ ಏನಾಗುತ್ತೆ ನೋಡಿ, ಗುರುಗಳಿಗೆ ಬಾಲಕನ ಪ್ರಾಮಾಣಿಕತೆಯನ್ನು, ಪ್ರಾಮಾಣಿಕತೆ ಅಂತಂದ್ರೆ ನಿಷ್ಠೆಯನ್ನು, ಆ ಬಾಲಕನ ಒಂದು ಸತ್ಯವನ್ನು ನಿಜವನ್ನು ಹುರಿಯದಿಂದ ನಾನು ನೋಡ್ಬಿಟ್ಟು ಅವನು ಎಷ್ಟು ಪ್ರಾಮಾಣಿಕತೆಯಿಂದ ಇದ್ದಾನಲ್ವಾ, ಎಷ್ಟು ಅವನು ತನ್ನ ತಪ್ಪನ್ನು ಒಪ್ಕೊಳ್ತದನಲ್ವಾ ಅಂತ ಹೇಳಿ ಆ ಪ್ರಾಮಾಣಿಕತೆಯನ್ನ ಕಂಡುಬಿಟ್ಟು ನಿಷ್ಠೆಯನ್ನ ಕಂಡು ಅಚ್ಚರಿ ಮತ್ತೆ ಆನಂದವಾಗುತ್ತೆ. ಮಕ್ಕಳೇ, ಆನಂದ ಅಂದ್ರೆ ಏನು? ಆನಂದ ಅಂದ್ರೆ ಸಂತೋಷ. ಆನಂದ ಅಂದ್ರೆ ಏನು? ಸಂತೋಷ. ನೋಡಿ, ಈಗ ಅಚ್ಚರಿ ಅಂದ್ರು ಆಶ್ಚರ್ಯ, ಆಶ್ಚರ್ಯ ಅಂದ್ರು ಅಚ್ಚರಿ. ಹೀಗೆ ಆ ಹುಡುಗನ ಒಂದು ಪ್ರಾಮಾಣಿಕತೆಯನ್ನ, ನಿಷ್ಠೆಯನ್ನ ಕಂಡುಬಿಟ್ಟು ಗುರುಗಳಿಗೆ ಆಶ್ಚರ್ಯನೂ ಆಗುತ್ತೆ, ಅಚ್ಚರಿಯೂ ಆಗುತ್ತೆ, ಮತ್ತೆ ಖುಷಿನೂ ಸಂತೋಷನೂ ಆನಂದನೂ ಆಗುತ್ತೆ. ನಂತರ ಗುರುಗಳು ಹೇಳ್ತಾರೆ ಬಾಲಕನಿಗೆ, ಬಾಲಕನಿಗೆ ಏನಂತ ಹೇಳ್ತಾರೆ ಗುರುಗಳು, ಮಗು ನೀನು ಸತ್ಯವನ್ನು ಹೇಳಿದ್ದೀಯ, ಮಗು ನೀನು ಸತ್ಯವನ್ನು ಹೇಳಿದ್ದೀಯ, ನನಗೆ ತುಂಬಾ ಮೆಚ್ಚುಗೆಯಾಯಿತು. ಮಗು ನೀನು ಸತ್ಯವನ್ನು ಹೇಳಿದ್ದೀಯ, ನನಗೆ ನಿನ್ನನ್ನ ನೋಡ್ಬಿಟ್ಟು ತುಂಬಾ ಮೆಚ್ಚುಗೆ ಆಯಿತು, ಇಷ್ಟ ಆಯಿತು. ಅಂದ್ರೆ ಇವತ್ತಿನ ದಿನಗಳಲ್ಲಿ ಯಾರು ನಿಜವನ್ನ ಒಪ್ಕೊಳ್ತಾರೆ ಹೇಳಿ ಮಕ್ಕಳೇ? ನೀವಾರು ಒಪ್ಕೊಳ್ತೀರಾ? ಇಲ್ಲ, ನಾನು ಮಾಡಿದ್ದು, ಅಮ್ಮ ಬರ್ಕೊಟ್ರು ನಾನು ಬಂದಿದ್ದು ಅಂತ ಹೇಳ್ತೀರ ಅಲ್ವಾ. ಆದ್ರೆ ಈ ಹುಡುಗ ಹಾಗೆ ಹೇಳಿಲ್ಲ, ನಾನು ಬೇರೆ ಅವನು ಸತ್ಯವನ್ನೇ ಹೇಳಿದ, ಹಾಗೆ ನೀವು ಕೂಡ ಹಾಗೆ ಆಗ್ಬೇಕು, ಓಕೆನಾ? ಆಗ ಗುರುಗಳಿಗೆ ಹೇಳ್ತಾರೆ, ಇದೇ ಗುಣವನ್ನು ಸದಾಕಾಲ ಕಾಪಾಡಿಕೋ. ನೀನೇನ್ ಸತ್ಯವನ್ನ ಹೇಳಿದೆಯಲ್ವಾ, ಈ ಸತ್ಯವನ್ನೇ ಹೇಳುವಂತ ಗುಣವನ್ನ ಸದಾಕಾಲ ಕಾಪಾಡಿಕೋ. ಅಂದ್ರೆ ಸದಾಕಾಲ ಅಂದ್ರೆ ಯಾವಾಗಲೂ, ಸದಾಕಾಲ ಅಂದ್ರೇನು? ಸದಾಕಾಲ ಅಂದ್ರೆ ಯಾವಾಗಲೂ ನೀನು ಬೆಳೆದು ದೊಡ್ಡವನಾಗಿ ಮುದುಕಾಗವರೆಗೂ ಈ ಗುಣವನ್ನ ನೀನು ಬೆಳೆಸ್ಕೋ, ಕಾಪಾಡಿಕೋ, ಇದನ್ನು ರಕ್ಷಣೆ ಮಾಡ್ಕೋ. ಮುಂದೆ ಯಾವತ್ತೂ ಕೂಡ ನೀನು ಸುಳ್ಳು ಹೇಳೋದನ್ನ, ನೀನು ಅಡ್ಡದಾರಿ ಹಿಡಿಯೋದನ್ನ ನೀನು ಮಾಡಬೇಡ. ಇದೇ ದಾರಿಯಲ್ಲಿ ನೀನು ಮುಂದುವರಿ, ಜೀವನದಲ್ಲಿ ನೀನು ದೊಡ್ಡ ವ್ಯಕ್ತಿ ಆಗುತ್ತೀಯ. ದೊಡ್ಡ ವ್ಯಕ್ತಿ ಅಂದ್ರೆ ಬೆಳೆದು ದೊಡ್ಡವನಾಗೋದಲ್ಲ, ತನ್ನ ವ್ಯಕ್ತಿತ್ವವನ್ನ ಪ್ರಪಂಚಕ್ಕೆ ಗುರುತಿಸೋದು. ಅಂದ್ರೆ ತಾನು ಮಾಡುವಂತಹ, ಅವನು ಮಾಡುವಂತಹ ಕೆಲಸಗಳಿಂದ ಅವನನ್ನ ಇಡೀ ಪ್ರಪಂಚ ಗುರುತಿಸುತ್ತೆ ಅಂತ ಹೇಳೋದಕ್ಕೆ ಅದು ದೊಡ್ಡ ವ್ಯಕ್ತಿ ಅಂತ ಹೇಳ್ತಾರೆ ಮಕ್ಕಳೇ. ಹೀಗೆ ನೀನು ದೊಡ್ಡ ವ್ಯಕ್ತಿ ಆಗುತ್ತೀಯ ಅಂತ ಹೇಳಿ ಹರಸಿದರು. ಹರಸಿದರು ಅಂದ್ರೆ ಏನು? ನಿಮ್ಮ ಮನೆಯಲ್ಲಿ ಏನೋ ನೀವು ಊರಿಗೆ ಬಂದಾಗ, ನಮ್ಮ ಊರಿಗೆ ಹೋದಾಗ ಅಜ್ಜ ಅಜ್ಜಿಗೆ ಅಪ್ಪ ಅಮ್ಮಗೆ ನಮಸ್ಕಾರ ಮಾಡ್ತಾರೆ, ಕಾಲಿ ಕಾಲಿ ನಮಸ್ಕಾರ ಮಾಡಿದಾಗ ಅಜ್ಜ ಅಜ್ಜಿ ಅಂದ್ರೆ ಏನ್ ಮಾಡ್ತಾರೆ? ಹರಸ್ತಾರೆ. ಹರಸು ಅಂದ್ರೆ ಏನು? ಆಶೀರ್ವಾದ ಮಾಡ್ತಾರೆ. ಹರಸು ಅಂದ್ರೆ ಏನು? ಹರಸು ಅಂದ್ರೆ ಆಶೀರ್ವಾದ. ಹರಸು ಅಂದ್ರೆ ಏನು? ಆಶೀರ್ವಾದ. ಹೀಗೆ ಆಶೀರ್ವಾದವನ್ನ ಮಾಡ್ತಾರೆ. ನಂತರ ಎಲ್ಲರಿಗೂ ತಿಳಿಯುವಂತೆ ತಾವೇ ಲೆಕ್ಕ ಮಾಡಿ ತೋರಿಸಿದರು. ಆಮೇಲೆ ಏನ್ ಮಾಡ್ತಾರೆ? ಆ ಲೆಕ್ಕಗಳನ್ನು ಒಂದು ಮಕ್ಕಳು ಮಾಡ್ಕೊಂಡು ಬಂದಿರ್ಲಿಲ್ವಲ್ಲ, ಆ ಮಕ್ಕಳಿಗೆಲ್ಲ ಗುರುಗಳೆ ಲೆಕ್ಕಗಳನ್ನ ಈ ಕಪ್ಪು ಹಲಗೆ ಮೇಲೆ ಮಾಡಿ ತೋರಿಸ್ತಾರೆ. ಆಗ ಎಲ್ಲ ಮಕ್ಕಳಿಗೂ ಸಂತೋಷವಾಗುತ್ತೆ. ಮುಂದೆ ಗುರುಗಳ ಮಾತು ಸತ್ಯವಾಯಿತು. ಮುಂದೆ ಗುರುಗಳ ಮಾತು ಸತ್ಯವಾಯಿತು. ಗುರುಗಳು ಯಾವ ಮಾತನ್ನ ಹೇಳಿದ್ರು? ಯಾವ ಮಾತನ್ನ ಹೇಳಿದ್ರು ಅಂದ್ರೆ, ಆ ಮಗು ಆ ಬಾಲಕ ಸತ್ಯವನ್ನ ಹೇಳಿದಾಗ ಗುರುಗಳು ಹೇಳ್ತಾರಲ್ವ, ಮಗು ನಿನ್ ಸತ್ಯವನ್ನು ಹೇಳಿದೀಯ, ಇದೇ ಗುಣವನ್ನ ಸದಾಕಾಲ ಕಾಪಾಡ್ಕೊಂತ ಏನೊಂದು ಮಾತು ಹೇಳಿದ್ರಲ್ವಾ, ಆ ಮಾತು ಮುಂದೆ ಅವನು ಬೆಳೆದು ದೊಡ್ಡನಾದ್ಮೇಲೆ ಸತ್ಯವಾಗುತ್ತೆ, ನಿಜವಾಗುತ್ತೆ. ಆ ಸತ್ಯವಂತ ಬಾಲಕ ಯಾರು ಅನ್ನೋದನ್ನ ಆ ಸತ್ಯವಂತ ಬಾಲಕನೇ ಗೋಪಾಲಕೃಷ್ಣ ಗೋಖಲೆಯವರು. ಸತ್ಯವಂತ ಬಾಲಕ ಯಾರು ಮಕ್ಕಳೇ? ಗೋಪಾಲಕೃಷ್ಣ ಗೋಖಲೆಯವರು. ಇವರನ್ನು ಮಹಾತ್ಮ ಗಾಂಧೀಜಿಯವರು ತಮ್ಮ ರಾಜಕೀಯ ಗುರುಗಳೆಂದು ಸ್ವೀಕರಿಸಿದ್ದರು. ಈ ಗೋಪಾಲಕೃಷ್ಣ ಗೋಖಲೆಯವರನ್ನ
ಯಾರು ಗುರುಗಳು ಈ ತರಗತಿಯಲ್ಲಿ? ನಾವು. ಹೌದಾ? ಹಾಗಾದ್ರೆ ಗಾಂಧೀಜಿಯವರು ಗುರುಗಳು ಯಾರು? ಈ ಗೋಪಾಲಕೃಷ್ಣ ಗೋಖಲೆಯವರು. ಇವರು ಇವರನ್ನ ಗಾಂಧೀಜಿಯವರು ರಾಜಕೀಯ ಗುರುಗಳನ್ನಾಗಿ ಮಾಡಿದ್ರು. ರಾಜಕೀಯ ಗುರುಗಳು ಅಂದ್ರೆ ಈ ದೇಶಕ್ಕೆ ಹೋರಾಡುವುದನ್ನ ನಾವು ರಾಜಕೀಯ ವ್ಯವಸ್ಥೆ ಅಂತ ಹೇಳ್ತೀವಿ. ಹೌದಾ? ಹಾಗಾಗಿ ಇವರನ್ನ ಒಬ್ಬ ಗುರುಗಳಾಗಿ ಸ್ವೀಕರಿಸಿದ್ರು. ಗೋಖಲೆಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ಅಂದ್ರೆ ಆ ದಿನಗಳಲ್ಲಿ ಈ ಗೋಪಾಲಕೃಷ್ಣ ಗೋಖಲೆಯವರು ಇದ್ದಂತಹ ದಿನಗಳಲ್ಲೂ ಕೂಡ ಬ್ರಿಟಿಷ್ನವರು ನಮ್ಮ ದೇಶವನ್ನು ಆಳ್ತಾ ಇದ್ರು. ಆ ಟೈಮಲ್ಲೂ ಕೂಡ ಆ ಸಮಯದಲ್ಲೂ ಕೂಡ ನಮ್ಮ ಸ್ವಾತಂತ್ರ್ಯವನ್ನ ಕೊಡಿಸ್ಬೇಕು ಅಂತೇಳಿ ಹೋರಾಟ ನಡೆಸ್ತಿದ್ರು. ಅಂತಹ ಒಂದು ಚಳುವಳಿಯಲ್ಲಿ, ಹೋರಾಟ ಅಂದ್ರೇನು, ಚಳುವಳಿಯಲ್ಲಿ ನಮ್ಮ ಗೋಪಾಲಕೃಷ್ಣ ಗೋಖಲೆಯವರು ಕೂಡ ಪ್ರತ್ಯೇಕವಾಗಿ ಭಾಗವಹಿಸಿದ್ದರು, ಸೇರ್ಕೊಂಡಿದ್ರು. ಆ ಒಂದು ಸ್ವಾತಂತ್ರ್ಯವನ್ನ ಕೊಡಿಸೋದಕ್ಕೆ ನಾನು ಕೂಡ ಹೋರಾಡಬೇಕು ಅನ್ನೋ ಒಂದು ವಿಷಯವನ್ನ ಇಟ್ಕೊಂಡು ಅವರು ಕೂಡ ಆ ಒಂದು ಚಳುವಳಿಯಲ್ಲಿ ಭಾಗವಹಿಸಿದ್ರು, ಸೇರ್ಕೊಂಡಿದ್ರು. ಇವರು ಮಹಿಳೆಯರಿಗೂ ಶಿಕ್ಷಣ ಬೇಕೆಂದು ಹೇಳಿದರು. ನೋಡಿ ಮಕ್ಕಳೇ, ಆ ದಿನಗಳಲ್ಲಿ ಮಹಿಳೆಯರಂದ್ರೆ ಯಾರು? ಹೆಂಗಸರು, ಹೆಣ್ಮಕ್ಳು. ಹೆಣ್ಮಕ್ಳಿಗೆ ಅವ ಶಾಲೆಗೆ ಹೋಗುವಂತ ಅವಕಾಶ ಇರಲಿಲ್ಲ ಮಕ್ಕಳೇ. ಅಂತ ಆ ಟೈಮಲ್ಲಿ, ಆ ಸಮಯದಲ್ಲಿ ಗೋಪಾಲಕೃಷ್ಣ ಗೋಖಲೆಯವರು ಏನ್ ಮಾಡಿದ್ರು, ಮಹಿಳೆಯರು ಕೂಡ ಇನ್ ಮುಂದೆ ಶಾಲೆಗೆ ಹೋಗ್ಬಹುದು, ಶಿಕ್ಷಣವನ್ನ ಕಲಿಯಬಹುದು, ವಿದ್ಯೆಯನ್ನ ಕಲಿಯಬಹುದು ಎಂಬ ಮಾತನ್ನ ಹೇಳ್ತಾರೆ. ಹೀಗೆ ಮಹಿಳೆಯರು ಕೂಡ ಶಿಕ್ಷಣವನ್ನ ಪಡೆಯಬಹುದು, ಮಾಡಬಹುದು ಅಂತ ಹೇಳ್ತಾ ಶಿಕ್ಷಣದ ಮೂಲಕ ಜನರಲ್ಲಿ ರಾಜಕೀಯ ಜಾಗೃತಿ ಮೂಡಿಸಿದರು. ಹೀಗೆ ಹೆಣ್ಮಕ್ಳಿಗೂ ಕೂಡ ಶಿಕ್ಷಣವನ್ನು ಕೊಡಿಸ್ಬಿಟ್ಟು ಜನರಲ್ಲಿ ರಾಜಕೀಯದ ಜಾಗೃತಿ, ಅಂದ್ರೆ ಆ ಬ್ರಿಟಿಷರ ವಿರುದ್ಧ ಹೋರಾಡುವಂತೆ ಎಲ್ಲರ ಮನವನ್ನ ತಲುಪುವಂತೆ ಕೆಲವು ಮಾಹಿತಿಗಳನ್ನ ಜನರಿಗೆ ತಿಳಿಸಿದ್ರು. ಹಾಗಾಗಿ ಅವರಿಗೆ ಜಾಗೃತಿಯನ್ನು ಕೂಡ ಮೂಡಿಸಿದ್ರು. ಜಾಗೃತಿ ಅಂದ್ರೆ ಏನ್ ಮಕ್ಕಳೇ? ಜಾಗೃತಿ ಅಂದ್ರೆ ಎಚ್ಚರ ಮೂಡಿಸಿದ್ರು. ಜಾಗೃತಿ ಅಂದ್ರೆ ಎಚ್ಚರ ಮೂಡಿಸು ಅಂದ್ರೆ ಎಚ್ಚರ ಕೊಡಿಸೋದು, ಎಚ್ಚರಿಕೆ ಮಾಡ್ಕೊಳ್ಳೋದು. ನಿನಗೇನಾದ್ರು ಮೈಂಡ್ ಮೇಲೆ ಪ್ರಜ್ಞೆ ಇದೆಯಾ, ಸ್ವಲ್ಪ ಜಾಗೃತಿಯಿಂದ ಹೋಗೋದು ಕಲಿ. ಜಾಗ್ರತೆ ಅಂತ ಹೇಳ್ತಾರೆ ಮನೆಯಲ್ಲಲ್ವ, ಅಂದ್ರೆ ಎಚ್ಚರಿಕೆಯಿಂದ ಹೋಗು, ಮೈ ಮೇಲೆ ಎಚ್ಚರಿಕೆ ಇರಲಿ ಅಂತೇಳಿ. ಹೀಗೆ ಜನರಲ್ಲಿ ಒಂದು ಬ್ರಿಟಿಷರ ವಿರುದ್ಧ ಹೋರಾಡಬೇಕು ನಾವೆಲ್ಲ ನಮ್ಮ ದೇಶಕ್ಕಾಗಿ ಅಂತ ಹೇಳಿ ಒಂದು ಜನಜಾಗೃತಿಯನ್ನ ಆ ಜನಗಳಲ್ಲಿ ಮೂಡಿಸ್ತಾರೆ, ತರ್ತಾರೆ. ನಾವೆಲ್ಲರೂ ಭಾರತ ದೇಶದ ಪ್ರಜೆಗಳು ಎನ್ನುವ ಮನೋಭಾವನೆಯನ್ನು ಬೆಳೆಸಿದರು. ಹಾಗೆ ಆ ಜನಗಳಲ್ಲಿ ಎಲ್ಲ ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ಜನರಲ್ಲೂ ನಾವೆಲ್ಲರೂ ಭಾರತ ದೇಶದ ಪ್ರಜೆಗಳು ನಾವು. ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಈ ಒಂದು ಸ್ವಾತಂತ್ರ್ಯಕ್ಕೆ ಹೋರಾಡಬೇಕು ಎಂಬ ಒಂದು ಜಾಗೃತಿಯನ್ನು ಜನರಲ್ಲಿ ಮೂಡಿಸ್ತಾರೆ. ಹಾಗಾಗಿ ನಾವೆಲ್ಲರೂ ಈ ಭಾರತ ದೇಶದ ಪ್ರಜೆಗಳು ಎಂಬ ಮನೋಭಾವನೆಯನ್ನು ಕೂಡ ಬೆಳೆಸ್ತಾರೆ. ಮನೋಭಾವನೆ ಅಂದ್ರೆ ಮಕ್ಕಳೇ ಮನಸ್ಸಿನ ಭಾವನೆ. ಮನೋಭಾವನೆ ಅಂದ್ರೆ ಏನು? ಮನಸ್ಸಿನ ಭಾವನೆ. ಮನಸ್ಸಿನ ಭಾವನೆ. ಹೀಗೆ ನಮ್ಮ ಗೋಪಾಲಕೃಷ್ಣ ಗೋಖಲೆಯವರು ಜನರಲ್ಲಿ ಒಂದು ಮನೋಭಾವನೆಯನ್ನ ಬೆಳೆಸ್ತಾರೆ ಮಕ್ಕಳೇ. ಯಾಕೆ ಅವರೆಲ್ಲ ಇಷ್ಟು ಕಷ್ಟಪಟ್ಟರು, ಹೋರಾಡಿದರು ಅಂತ ಹೇಳಿದ್ರೆ, ನಾವೆಲ್ಲ ಸುಖವಾಗಿರ್ಬೇಕು, ನಮ್ಮ ದೇಶದ ಜನತೆ ಆ ಬ್ರಿಟಿಷರ ಒಂದು ಕೈಯಿಂದ ತಪ್ಪಿಸ್ಕೊಂಡು ಅವರು ತಮ್ಮ ಸ್ವತಃ ತಮ್ಮ ಅನ್ನವನ್ನ ತಾವೇ ದುಡಿದು ತಿನ್ಬೇಕು, ಅವ್ರು ದುಡಿದಂತಹ ಒಂದು ಹಣವನ್ನ ಅವರೇ ಇಟ್ಕೋಬೇಕು ನಮ್ಮ ದೇಶದ ಜನಗಳೇ ಅನ್ನೋ ಒಂದು ಕಾರಣದಿಂದ ಅವರು ನಮಗ ಎಲ್ಲ ಸುಖವಾಗಿ ಇದ್ದೀವಿ ಅಂತ ಅಂದ್ರೆ ಮಕ್ಕಳೇ, ಇವರೆಲ್ಲ ಹೋರಾಡಿ ನಮಗೆ ಸ್ವಾತಂತ್ರ್ಯ ಕೊಡಿಸೋದ್ರಿಂದ ನಾವು ಇವತ್ತಿನ ದಿವಸ ಇಷ್ಟು ಸುಖವಾಗಿದ್ದೀವಿ ಮಕ್ಕಳೇ. ಹಾಗಾಗಿ ಬೆಳೆಯ ಸಿರಿ ಮೊಳಕೆಯಲ್ಲಿ ಮಕ್ಕಳೇ, ಬೆಳೆಯ ಸಿರಿ ಮೊಳಕೆಯಲ್ಲಿ ಅಂತ ಅಂದ್ರೆ ಬೆಳೆ ಅಂದ್ರೆ ಪೈರು, ಪೈರು ಸಿರಿ, ಸಿರಿ ಅಂದ್ರೆ ಶ್ರೀಮಂತ. ಮೊಳಕೆಯಲ್ಲಿ, ಮೊಳಕೆ ಅಂದ್ರೆ ಚಿಕ್ಕದಿರುವಾಗ ಒಂದು ಕಾಳನ್ನ ನಾವು ನೀ ಭೂಮಿಯಲ್ಲಿ ಹಾಕಿದಾಗ ಅದು ಮೊಳಕೆ ಹೊಡೆಯುತ್ತಲ್ವಾ, ಅದು ಮೊಳಕೆ ಹೊಡೆದಾಗ ಚಿಕ್ಕದಾಗಿರುತ್ತೆ. ಹಾಗೆ ಒಂದು ಬೆಳೆಯನ್ನ ನಾವು ಭೂಮಿಯಲ್ಲಿ ಹಾಕಿದಾಗ ಅದು ಮೊಳಕೆ ಹೊಡೆಯುತ್ತೆ. ಮೊಳಕೆ ಹೊಡೆದಾಗ ಅದಕ್ಕೆ ನಾವು ಏನು ನೀರು ಹಾಕಲಿಲ್ಲ, ಗೊಬ್ಬರ ಹಾಕಲಿಲ್ಲ, ಏನು ಹಾಕಲಿಲ್ಲ ಅಂತಂದ್ರೆ ಅದು ಸರಿಯಾಗಿ ಬೆಳೆಯುತ್ತ ಮಕ್ಕಳ ಇಲ್ಲ. ಆದ್ರೆ ಅದು ಫಲವನ್ನು ಕೂಡ ಕೊಡೋದಿಲ್ಲ. ಆಗ ನಾವೇನ್ ಮಾಡ್ಬೇಕು?
ಅದಕ್ಕೆ ಸರಿಯಾದ ಟೈಮಿಗೆ ನೀರು ಹಾಕಬೇಕು, ಸರಿಯಾದ ಟೈಮಿಗೆ ಗೊಬ್ಬರವನ್ನ ಹಾಕಬೇಕು. ಆಗ ಅದು ನೀಟಾಗಿ ಬೆಳೆಯುತ್ತೆ, ಸೊಂಪಾಗಿ ಬೆಳೆಯುತ್ತೆ. ಆಗ ನಮಗೆ ತುಂಬಾ ಪ್ರತಿಫಲವನ್ನ ಕೊಡುತ್ತೆ ಅಲ್ವಾ, ಒಳ್ಳೆಯದನ್ನ ಬಯಸಿಕೊಡುತ್ತೆ, ಅದಕ್ಕೆ ಒಳ್ಳೆಯದನ್ನ ಮಾಡುತ್ತೆ. ಹಾಗೆ ನಾವು ಕೂಡ, ನಾವು ಮನುಷ್ಯರು ಕೂಡ ಚಿಕ್ಕವರಿದ್ದಾಗಲೇ ಒಳ್ಳೆಯ ಗುಣಗಳನ್ನ, ಒಳ್ಳೆಯ ಆದರ್ಶಗಳನ್ನ ಬೆಳೆಸ್ಕೊಳ್ಳುವಂತ ಅಭ್ಯಾಸವನ್ನ ಮಾಡ್ಕೋಬೇಕು ಮಕ್ಕಳೇ. ನೋಡಿ, ಈ ಒಂದು ಗೋಪಾಲಕೃಷ್ಣ ಗೋಖಲೆಯವರು ತಮ್ಮ ಸಣ್ಣ ವಯಸ್ಸಿನಲ್ಲೇ, ಬಾಲಕನಿರುವಾಗಲೇ ಅವರೇನ್ ಮಾಡ್ತಿದ್ರು, ಸುಳ್ಳನ್ನ ಹೇಳ್ತಿರ್ಲಿಲ್ಲ, ಸತ್ಯವನ್ನೇ ಹೇಳ್ತಾ ಇದ್ರು. ಹಾಗಾಗಿ ಗುರುಗಳು ಅವರಿಗೆ ಒಂದು ಒಳ್ಳೆ ಮಾರ್ಗದರ್ಶನವನ್ನು ನೀಡಿದ್ರು. ನೀನು ಇದೇ ಗುಣವನ್ನ ಸದಾಕಾಲ ಯಾವಾಗಲೂ ಕೂಡ ನೀನು ಇಟ್ಕೊಂಡ್ರೆ ನೀನು ಒಂದು ದೊಡ್ಡ ವ್ಯಕ್ತಿ ಆಗ್ತೀಯ ಅಂತಂದ್ರು. ಅದರಂತೆ ನಮ್ಮ ಗೋಪಾಲಕೃಷ್ಣ ಗೋಖಲೆಯವರು ಕೂಡ ಯಾವಾಗಲೂ ಕೂಡ ಅವರು ಒಂದು ಸತ್ಯತೆಯಿಂದ ಇದ್ರು, ಒಳ್ಳೆಯ ಗುಣಗಳನ್ನೇ ಬೆಳೆಸ್ಕೊಂಡಿದ್ರು. ಹೀಗೆ ನಾವು ಬೆಳೆಯುವ ಮೊದಲೇ, ಅಂದ್ರೆ ಚಿಕ್ಕವರಿದ್ದಾಗಲೇ ನಾವು ಒಳ್ಳೆ ಒಳ್ಳೆಯ ಗುಣಗಳನ್ನ ಬೆಳೆಸ್ಕೊಳ್ಳುವಂತಹ ಅಭ್ಯಾಸ ಮಾಡ್ಕೋಬೇಕು ಅಲ್ವಾ. ನೀವು ಕೂಡ ನಮ್ಮ ಗೋಪಾಲಕೃಷ್ಣ ಗೋಖಲೆಯವರ ತರನೇ ಒಳ್ಳೆಯ ಗುಣಗಳನ್ನ ಬೆಳೆಸ್ಕೊಳ್ತೀರಾ? ಇನ್ ಮುಂದೆ ಯಾರು ಕೂಡ ಸುಳ್ಳು ಹೇಳೋದಿಲ್ಲ ಅಲ್ವಾ. ಓಕೆ, ನಮ್ಮ ಮಕ್ಕಳು ಜಾಣರು ಅಂತ ಅನ್ಕೊಳ್ತೀನಿ ಮಕ್ಕಳೇ. ನೋಡಿದಲ್ವಾ ಈ ಬೆಳೆ ಹೆಸರಿನ ಮೊಳಕೆಯಲ್ಲಿ ಹೇಗಿತ್ತು ನಮ್ಮ ಗೋಪಾಲಕೃಷ್ಣ ಗೋಖಲೆಯವರು ಬೆಳೆ ಸಣ್ಣವರಿದ್ದಾಗಿಂದ ಯಾವ ರೀತಿ ಅವ್ರು ಬೆಳೆದ್ರು, ಯಾವ ರೀತಿ ಗುಣಗಳನ್ನ ಅಭ್ಯಾಸ ಮಾಡ್ಕೊಂಡಿದ್ರು ಅಲ್ವಾ. ಹಾಗಾಗಿ ಅವರು ಗುರುಗಳಿಗೆ ತುಂಬಾ ನೆಚ್ಚಿನ ಶಿಷ್ಯನು ಕೂಡ ಆಗಿದ್ದಾರಲ್ವಾ. ಹಾಗಾಗಿ ಅವರು ಗುರುಗಳ ಒಂದು ಆಶೀರ್ವಾದದಂತೆ ಅವರು ದೊಡ್ಡವರಾದ್ಮೇಲೆ ಒಬ್ಬ ದೊಡ್ಡ ವ್ಯಕ್ತಿಯಾದರು ಅನ್ನೋದು ನಾವು ಈ ಪಾಠದ ಮುಖಾಂತರ ತಿಳ್ಕೋಬಹುದು. ನೋಡಿದ್ರಲ್ವಾ ಮಕ್ಕಳ, ಈ ಒಂದು ಪಾಠದಿಂದ ನಾವು ಒಂದು ಒಳ್ಳೆಯ ಒಂದು ನೀತಿಯನ್ನು ಕೂಡ ತಿಳ್ಕೊಳ್ತೀವಿ, ಒಳ್ಳೆಯ ಒಂದು ಮೌಲ್ಯಗಳನ್ನ ಬೆಳೆಸ್ಕೊಳ್ಳುವಂತಹ ಒಂದು ಮೌಲ್ಯಗಳನ್ನು ಕೂಡ ನಾವು ಇದರಲ್ಲಿ ತಿಳ್ಕೊಂಡ್ವಿ. ಹಾಗೆ ಈ ಪಾಠದಲ್ಲಿ ಬರುವಂತಹ ಪದಗಳ ಅರ್ಥ, ಹೊಸ ಪದಗಳ ಅರ್ಥಗಳನ್ನು ಕೂಡ ನೀವು ಕೇಳದೇ ಇರುವಂತಹ ಪದಗಳ ಅರ್ಥವನ್ನು ಕೂಡ ತಿಳ್ಕೊಂಡ್ರಿ ಅಲ್ವಾ. ಓಕೆ ಮಕ್ಕಳೇ, ನಾಳಿನ ತರಗತಿಯಲ್ಲಿ ನಾವು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದು ಚಟುವಟಿಕೆ ಇದೆ, ಆ ಚಟುವಟಿಕೆಯನ್ನು ನಾಳಿನ ತರಗತಿ